ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ನೀವು ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನು ನೀವೆಲ್ಲ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ, ದಿನಾಂಕ 26/10/2019 ಪ್ರಚಲಿತ ಘಟನೆಗಳ ಪ್ರಮುಖ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋದ ಕೊನೆಯಲ್ಲಿ ನಾವು ಈ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳನ್ನು ಕೇಳ್ತೀವಿ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ಬೋದು. ನೀವು ಉತ್ತರಗಳನ್ನು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ, ಜಮ್ಮು ಮತ್ತು ಕಾಶ್ಮೀರದ ಹೊಸ ಲೆಫ್ಟಿನೆಂಟ್ ಗವರ್ನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಗಿರೀಶ್ ಚಂದ್ರ ಮುರ್ಮು ಅನ್ನೋರು. ಗಿರೀಶ್ ಚಂದ್ರ ಮುರ್ಮು, IAS ಅಧಿಕಾರಿಗಳಾದಂಥ ಗಿರೀಶ್ ಚಂದ್ರ ಮುರ್ಮು ಮತ್ತು RK ಮಾಥೂರ್ ಅವರನ್ನು ಕ್ರಮವಾಗಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಹೊಸ ಲೆಫ್ಟಿನೆಂಟ್ ಗವರ್ನರ್ಗಳಾಗಿ ನೇಮಕ ಮಾಡಲಾಗಿದೆ. ಗಿರೀಶ್ ಚಂದ್ರ ಮುರ್ಮು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮತ್ತು RK ಮಾಥೂರ್ ಇವರು ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಆಗಿದ್ದಾರೆ. ಇನ್ನು 1985 ಬ್ಯಾಚ್ನ ಗುಜರಾತ್ ಕೇಡರ್ನ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀ ಮುರ್ಮುರವರು ಕೇಂದ್ರ ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಇನ್ನು 1977 ಬ್ಯಾಚ್ನ ಅಧಿಕಾರಿ ಶ್ರೀ ಮಾಥೂರ್ ಅವರು ರಕ್ಷಣಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದರು. ಇನ್ನು ಮಾಜಿ ಮುಖ್ಯ ಮಾಹಿತಿ ಆಯುಕ್ತರು ಇವರಾಗಿದ್ದರು. ಇನ್ನು 31 ಅಕ್ಟೋಬರ್ 2 ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವಕ್ಕೆ ಬರಲಿದ್ದಾವೆ. ನರೇಂದ್ರ ಮೋದಿರವರ ಸರ್ಕಾರ ಆಗಸ್ಟ್ 5 ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡತಕ್ಕಂಥ 370ನೇ ವಿಧಿಯನ್ನು ರದ್ದುಪಡಿಸಿತ್ತು. ಇನ್ನು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಪ್ರಸ್ತುತ ರಾಜ್ಯಪಾಲರಾದಂಥ ಸತ್ಯಪಾಲ್ ಮಲಿಕ್ ಅವರನ್ನು ಗೋವಾಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಎರಡನೇ ಪ್ರಶ್ನೆ, ಭಾರತೀಯ ಪ್ರಯಾಣಿಕರಿಗೆ ವೀಸಾ ಮುಕ್ತ ಪ್ರವೇಶವನ್ನು ಅನುಮತಿಸಲು ಯಾವ ದೇಶ ಯೋಜಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಬ್ರೆಜಿಲ್ ದೇಶ. ಭಾರತೀಯ ಪ್ರಯಾಣಿಕರಿಗೆ ದೇಶಕ್ಕೆ ವೇಗವಾಗಿ ಪ್ರವೇಶಿಸಲು ಅನುಕೂಲವಾಗುವ ನೀತಿಯನ್ನು ಜಾರಿಗೆ ತರಲು ಬ್ರೆಜಿಲ್ ಕೆಲಸ ಮಾಡ್ತಾ ಇದೆ ಅಂತೇಳಿ ಆ ದೇಶದ ಅಧ್ಯಕ್ಷರಾದಂಥ ಜೈರ್ ಬೋಲ್ಸನಾರೋ ಅವರು ಹೇಳಿದರು. ಬ್ರೆಜಿಲ್ ಸರ್ಕಾರ ಭಾರತದ ಪ್ರವಾಸಿಗರಿಗೆ ಮತ್ತು ಉದ್ಯಮಿಗಳಿಗೆ ಸುಲಭವಾಗಿ ಪ್ರವೇಶಿಸಲು ಒಂದು ನೀತಿಯನ್ನು ತರಲು ಉದ್ದೇಶಿಸಿದೆ. ನಾವು ಉಭಯ ದೇಶಗಳ ಜನರ ಸಂಪರ್ಕವನ್ನು ಹೆಚ್ಚಿಸಲು ಮತ್ತು ಬ್ರೆಜಿಲ್ಗೆ ವಿದೇಶ ಹೂಡಿಕೆಯನ್ನು ಹೆಚ್ಚಿಸಲು ಬಯಸ್ತೀವಿ ಅಂತೇಳಿ ಆ ದೇಶದ ರಾಯಭಾರಿ ಕಚೇರಿ ವಕ್ತಾರರು ತಿಳಿಸಿದ್ದಾರೆ. ಇನ್ನು ಭಾರತ ಮತ್ತು ಚೀನಾದೊಂದಿಗೆ ಹೆಚ್ಚಿನ ಸಂಪರ್ಕವನ್ನು ಅನುಮತಿಸುವ ಮತ್ತು ಉಭಯ ದೇಶಗಳ ನಾಗರಿಕರಿಗೆ ವೀಸಾ ಅವಶ್ಯಕತೆಗಳನ್ನು ಕೊನೆಗೊಳಿಸತಕ್ಕಂಥ ಕ್ರಮಗಳನ್ನು ತರಲು ಉದ್ದೇಶಿಸಿದೆ ಅಂತ ಬ್ರೆಜಿಲ್ ದೇಶದ ಅಧ್ಯಕ್ಷ ಬೋಲ್ಸನಾರೋ ಘೋಷಣೆ ಮಾಡಿದರು. ಇನ್ನು US, ಕೆನಡಾ, ಜಪಾನ್ ಮತ್ತು ಆಸ್ಟ್ರೇಲಿಯಾದ ನಾಗರಿಕರಿಗೆ ವೀಸಾದ ಅವಶ್ಯಕತೆಗಳನ್ನು ಬ್ರೆಜಿಲ್ ಈಗಾಗಲೇ ಕೊನೆಗೊಳಿಸಿದೆ. ಅಂದರೆ ಆ ದೇಶದ ಜನರು ವೀಸಾ ಇಲ್ಲದಲ್ಲೇ ಬ್ರೆಜಿಲ್ಗೆ ಪ್ರಯಾಣ ಮಾಡಬಹುದು. ಇನ್ನು ಅಧ್ಯಕ್ಷ ಬೋಲ್ಸನಾರೋ ಅವರು UN ಜನರಲ್ ಅಸೆಂಬ್ಲಿಯಲ್ಲಿ ಸೆಪ್ಟೆಂಬರ್ ಭಾಷಣದಲ್ಲಿ ಚೀನಿ ಮತ್ತು ಭಾರತೀಯ ಪ್ರಜೆಗಳಿಗೆ ವಿಕಾಸಗೊಳ್ತಾ ಇರತಕ್ಕಂಥ ವೀಸಾ ನೀತಿಯನ್ನು ಮೊದಲು ಘೋಷಣೆ ಮಾಡಿದ್ರು. ಇನ್ನು ಬ್ರೆಜಿಲ್ನಲ್ಲಿ ನಡೀತಾ ಇರತಕ್ಕಂಥ ಅಂದರೆ ನಡೀತಕ್ಕಂಥ ಬ್ರಿಕ್ಸ್ ಶೃಂಗಸಭೆಗೆ ಬ್ರೆಜಿಲ್ನಿಂದ ಈ ಪ್ರಕಟಣೆ ಬಂದಿದ್ದು ಇದು ಬ್ರಿಕ್ಸ್ ಸಂಬಂಧಗಳನ್ನು ಹೆಚ್ಚಿಸುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಮೂರನೇ ಪ್ರಶ್ನೆ, ವಿಶ್ವದ ಶ್ರೀಮಂತ ವ್ಯಕ್ತಿಯಾದ ಅಮೆಜಾನ್ನ CEO ಆದಂಥ ಜೆಫ್ ಬೇಜೋಸ್ ಅವರನ್ನು ಹಿಂದಿಕ್ಕಿ ಮತ್ತೊಮ್ಮೆ ವಿಶ್ವದ ನಂಬರ್ 1 ಶ್ರೀಮಂತ ವ್ಯಕ್ತಿಯಾದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಬಿಲ್ ಗೇಟ್ಸ್. ಅಮೆಜಾನ್ನ ಸಂಸ್ಥಾಪಕ ಮತ್ತು CEO ಜೆಫ್ ಬೇಜೋಸ್ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂಬ ಹುದ್ದೆಯನ್ನು ಕಳೆದುಕೊಂಡರು. ಅಮೆಜಾನ್ನ ಕಳಪೆ Q3 ಫಲಿತಾಂಶಗಳ ನಂತರ ಬಿಲ್ ಗೇಟ್ಸ್ ಅಗ್ರಸ್ಥಾನವನ್ನು ಗಳಿಸಲು ದಾರಿಯಾಯಿತು. ಇನ್ನು ಬೇಜೋಸ್ ಸುಮಾರು 7 ಮಿಲಿಯನ್ ಸ್ಟಾಕ್ ಮೌಲ್ಯವನ್ನು ಕಳೆದುಕೊಂಡರು. ಗುರುವಾರ ನಡೆದಂಥ ಗಂಟೆಗಳ ವಹಿವಾಟಿನಲ್ಲಿ ಅಮೆಜಾನ್ ಷೇರುಗಳು ಶೇಕಡ 7% ಕುಸಿದಿದ್ದು ಬೇಜೋಸ್ನ ಆಸ್ತಿ ಮೌಲ್ಯ $103.9 ಬಿಲಿಯನ್ ಇಳಿತು. ಇನ್ನು ಮೈಕ್ರೋಸಾಫ್ಟ್ನ ಸಹ ಸಂಸ್ಥಾಪಕರಾದಂಥ ಬಿಲ್ ಗೇಟ್ಸ್ ಅವರ ಪ್ರಸ್ತುತ 105.7 ಬಿಲಿಯನ್ ಮೌಲ್ಯವನ್ನು ಹೊಂದಿದ್ದಾರೆ. ಇನ್ನು ಬೇಜೋಸ್ ಅವರು ಗೇಟ್ಸ್ನ 24 ವರ್ಷಗಳ ಓಟವನ್ನು 2018 ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಕೊನೆಗೊಳಿಸಿದ್ರು ಮತ್ತು 160 ಬಿಲಿಯನ್ ನಿವ್ವಳ ಮೌಲ್ಯವನ್ನು ಹೊಂದಿರತಕ್ಕಂಥ ಪ್ರಪಂಚದ ಮೊದಲ ವ್ಯಕ್ತಿ ಅಂತ ಅನಿಸ್ಕೊಂಡ್ರು. ಇನ್ನು ಅಮೆಜಾನ್ ತನ್ನ 3ನೇ ತ್ರೈಮಾಸಿಕದಲ್ಲಿ ನಿವ್ವಳ ಆದಾಯದಲ್ಲಿ 26% ಕುಸಿತವನ್ನು ಕಂಡಿದೆ. ಇನ್ನು 2017 ನಂತರ ಮೊದಲ ಲಾಭದ ಕುಸಿತ ಇದಾಗಿದೆ ಅಂತ ಫೋರ್ಬ್ಸ್ ವರದಿಯನ್ನು ಮಾಡಿದೆ. ನಾಲ್ಕನೇ ಪ್ರಶ್ನೆ, ಪ್ರೆಸ್ಟೀಜಿಯಸ್ ವಿಸ್ಡನ್ ಇಂಡಿಯಾ ಆಲ್ಮಾರ್ಕ್ ಕ್ರಿಕೆಟರ್ ಆಫ್ ದ ಇಯರ್ ಅವಾರ್ಡ್
ಅನ್ನ ಯಾರು ಪಡೆದವರು? 2019 ಪ್ರೆಸ್ಟೀಜಿಯಸ್ ವಿಸ್ಡನ್ ಇಂಡಿಯಾ ಅಲ್ಮಾರ್ಕ್ ಕ್ರಿಕೆಟರ್ ಆಫ್ ದ ಇಯರ್ ಅವಾರ್ಡ್ ಯಾರು ಪಡೆದರು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1 ಜಸ್ಪ್ರೀತ್ ಬುಮ್ರಾ. ಶುಕ್ರವಾರ ಘೋಷಿಸಲಾದ ಪ್ರತಿಷ್ಠಿತ ವಿಸ್ಡನ್ ಇಂಡಿಯಾ ಆಲ್ಮನಾಕ್ ಕ್ರಿಕೆಟರ್ ಆಫ್ ದಿ ಇಯರ್ ಪ್ರಶಸ್ತಿ 5 ವಿಜೇತರಲ್ಲಿ ಭಾರತೀಯ ವೇಗದ ಬೌಲರ್ ಆದಂಥ ಜಸ್ಪ್ರೀತ್ ಬುಮ್ರಾ ಮತ್ತು ಬ್ಯಾಟ್ಸ್ ವುಮೆನ್ ಆದಂಥ ಸ್ಮೃತಿ ಬ್ರಂದಾನ ಇವರು ಗೆದ್ದಿದ್ದಾರೆ. ಇನ್ನು ಪಾಕಿಸ್ತಾನದ ಬ್ಯಾಟ್ಸ್ಮನ್ ಆದಂಥ ಫಖರ್ ಜಮಾನ್, ಶ್ರೀಲಂಕಾದ ಬ್ಯಾಟ್ಸ್ಮನ್ ಆದಂಥ ದಿಮುತ್ ಕರುಣಾರತ್ನೆ ಮತ್ತು ಅಫ್ಘಾನಿಸ್ತಾನದ ಲೆಗ್ ಸ್ಪಿನ್ನರ್ ಆದಂಥ ರಶೀದ್ ಖಾನ್ ಇವರು ಏಷ್ಯಾದ ಇತರ ವಿಜೇತರಾಗಿದ್ದಾರೆ. ಇನ್ನು 2019-20 ವಾರ್ಷಿಕ ಕ್ರಿಕೆಟ್ ಪ್ರಕಟಣೆಯ 7ನೇ ಆವೃತ್ತಿ ಮಯಾಂಕ್ ಅಗರ್ವಾಲ್ ದೇಶೀಯ ಕ್ರಿಕೆಟ್ನಲ್ಲಿ ಉತ್ತಮ ರನ್ ಗಳಿಸಿದ್ದಕ್ಕಾಗಿ ಅವರಿಗೂ ಸಹ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಮಿಥಾಲಿ ರಾಜ್ ಮತ್ತು ದೀಪ್ತಿ ಶರ್ಮಾರವರ ನಂತರ ವರ್ಷದ ಕ್ರಿಕೆಟಿಗ ಎಂದು ಹೆಸರಿಸಲ್ಪಟ್ಟ 3ನೇ ಮಹಿಳೆ ಸ್ಮೃತಿ ಮಂದಾನ ಆಗಿದ್ದಾರೆ. ಇನ್ನು ಗುಂಡಪ್ಪ ವಿಶ್ವನಾಥ್ ಮತ್ತು ಲಾಲಾ ಅಮರನಾಥ್ ಅವರನ್ನು ವಿಸ್ಡನ್ ಇಂಡಿಯಾ ಹಾಲ್ ಆಫ್ ಫ್ರೇಮ್ಗೆ ಸೇರಿಸಿಕೊಳ್ಳಲಾಗಿದೆ. 5ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಏಕತೆಯ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಅಕ್ಟೋಬರ್ 31. ಉಕ್ಕಿನ ಮನುಷ್ಯರಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಈ ತಿಂಗಳ 31ನ್ನು ರಾಷ್ಟ್ರೀಯ ಏಕತೆ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಈ ದಿನವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ಸಿದ್ಧತೆಗಳು ಭರದಿಂದ ಸಾಗಿದ್ದಾವೆ. ಇನ್ನು ಏಕತೆ ಪ್ರತಿಮೆಯಲ್ಲಿ ಮಹಾನ್ ನಾಯಕನಿಗೆ ಗೌರವ ಸಲ್ಲಿಸಲು ಪ್ರಧಾನಿ ನರೇಂದ್ರ ಮೋದಿರವರು ಗುಜರಾತ್ನ ಕೇವಾಡಿಯಕ್ಕೆ ಭೇಟಿ ನೀಡಲಿದ್ದಾರೆ. ಇನ್ನು ಏಕ್ ಭಾರತ್ ಶ್ರೇಷ್ಠ ಭಾರತ್ ಸ್ಪಿರಿಟನ್ನು ಆಚರಣೆ ಮಾಡಲು ದೇಶದ 600ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಆಚರಣೆ ನಡೀತವೆ. ಇನ್ನು ಗೃಹ ಸಚಿವರಾದಂಥ ಅಮಿತ್ ಶಾ ಇವರು ನವದೆಹಲಿಯ ಮೇಜರ್ ಧ್ಯಾನ್ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಿಂದ ರನ್ ಫಾರ್ ಯುನಿಟಿ ಸ್ಮರಣಾರ್ಥ ಧ್ವಜಾರೋಹಣವನ್ನು ಮಾಡಲಿದ್ದಾರೆ. 6ನೇ ಪ್ರಶ್ನೆ, ಕ್ರಿಕೆಟ್ನ ಎಲ್ಲಾ ಸ್ವರೂಪಗಳಲ್ಲಿ ಅಗ್ರ 10ರ ಪಟ್ಟಿಗೆ ಪ್ರವೇಶಿಸಿದ 3ನೇ ಭಾರತೀಯ ಬ್ಯಾಟ್ಸ್ಮನ್ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ರೋಹಿತ್ ಶರ್ಮಾ. ರೋಹಿತ್ ಶರ್ಮಾ ಕ್ರಿಕೆಟ್ನ ಎಲ್ಲ ಸ್ವರೂಪಗಳಲ್ಲಿ ಟಾಪ್ 10 ಪಟ್ಟಿಗೆ ಪ್ರವೇಶಿಸಿದ 3ನೇ ಭಾರತೀಯ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ದಕ್ಷಿಣಾಫ್ರಿಕಾದ ವಿರುದ್ಧದ ಭಾರತದ ಟೆಸ್ಟ್ ಸರಣಿಯ ಸಮಯದಲ್ಲಿ ಅವರ ಸ್ಮರಣೀಯ ರನ್ ಗಳಿಕೆ ಐಸಿಸಿ ಟೆಸ್ಟ್ ಪ್ಲೇಯರ್ ಶ್ರೇಯಾಂಕದಲ್ಲಿ 12 ಸ್ಥಾನಗಳನ್ನು ಜಂಪ್ ಮಾಡಲಿಕ್ಕೆ ಕಾರಣ ಆಯಿತು. ರೋಹಿತ್ ರವರು ಈ ಸರಣಿಯಲ್ಲಿ 529 ರನ್ಗಳನ್ನು ಗಳಿಸಿ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಟಾಪ್ 10 ಪಟ್ಟಿಯೊಳಗೆ ಬಂದರು. ಇನ್ನು ರೋಹಿತ್ ಶರ್ಮಾ 2018 ಫೆಬ್ರವರಿಯಲ್ಲಿ ಏಕದಿನ ಪಂದ್ಯಗಳಲ್ಲಿ 2ನೇ ಸ್ಥಾನ ಮತ್ತು 2018 ನವೆಂಬರ್ T20ಯಲ್ಲಿ 7ನೇ ಸ್ಥಾನವನ್ನು ಗಳಿಸಿದ್ರು. ಇನ್ನು ಕ್ರಿಕೆಟ್ನ ಎಲ್ಲ ಸ್ವರೂಪಗಳಲ್ಲಿ ಅಗ್ರ 10 ಪಟ್ಟಿಯಲ್ಲಿ ಸ್ಥಾನ ಪಡೆದಂಥ ಇಬ್ಬರು ಭಾರತೀಯರು ಅಂತಂದರೆ ಒಬ್ಬರು ವಿರಾಟ್ ಕೊಹ್ಲಿ ಮತ್ತೊಬ್ಬರು ಗೌತಮ್ ಗಂಭೀರ್ ಆಗಿದ್ದಾರೆ. ಈ 3ನೇ ರೋಹಿತ್ ಶರ್ಮಾರವರು ಆಗಿದ್ದಾರೆ. 7ನೇ ಪ್ರಶ್ನೆ, ಎಕ್ಸಸೈಸ್ ಶಕ್ತಿ 2019 ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಸೇನಾ ವ್ಯಾಯಾಮವಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಫ್ರಾನ್ಸ್ ದೇಶ. ರಾಜಸ್ಥಾನದಲ್ಲಿ ಮಹಾಜನ್ ಫೀಲ್ಡ್ ಫೈರಿಂಗ್ ಶ್ರೇಣಿಗಳಲ್ಲಿ ನಡೀತಾ ಇರತಕ್ಕಂಥ ವ್ಯಾಯಾಮ ಶಕ್ತಿ 2019 ಅಡಿಯಲ್ಲಿ ಭಾರತ ಸೇನೆ ಫ್ರಾನ್ಸ್ ಸೈನ್ಯ ಭಯೋತ್ಪಾದನಾ ನಿಗ್ರಹ ಕಸರತ್ತು ನಡೆಸಲಿದೆ. ಅಕ್ಟೋಬರ್ 31 ನವೆಂಬರ್ 13 ವ್ಯಾಯಾಮ ನಡೆಯಲಿದ್ದು ವಿಶ್ವಸಂಸ್ಥೆಯ ಆದೇಶದ ಅಡಿಯಲ್ಲಿ ಅರೆ ಮರುಭೂಮಿ ಭೂಪ್ರದೇಶದ ಹಿನ್ನೆಲೆಯಲ್ಲಿ ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆಗಳತ್ತ ಗಮನ ಹರಿಸೋದು ಈ ವ್ಯಾಯಾಮದ ಉದ್ದೇಶ ಆಗಿದೆ. 8ನೇ ಪ್ರಶ್ನೆ, ಮಾಹಿತಿ ಹಕ್ಕು ಕಾಯ್ದೆಯಡಿ ಇತ್ತೀಚಿನ ಅಧಿಸೂಚಿತ ಹೊಸ ನಿಯಮಗಳ ಪ್ರಕಾರ ಮಾಹಿತಿ ಆಯುಕ್ತರ ಅಧಿಕಾರಾವಧಿ ಎಷ್ಟು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 3 ವರ್ಷ. ಮಾಹಿತಿ ಹಕ್ಕು ಕಾಯ್ದೆಯಡಿ ಹೊಸ ನಿಯಮಗಳನ್ನು ಸರ್ಕಾರ ಗುರುವಾರ ಪ್ರಕಟಣೆ ಮಾಡಿದ್ದು ಅದು ಮಾಹಿತಿ ಆಯುಕ್ತರ ಅಧಿಕಾರದ ಅವಧಿಯನ್ನು 5 ವರ್ಷದಿಂದ 3 ವರ್ಷಕ್ಕೆ ಇಳಿಸಿದೆ. ಮಾಹಿತಿ ಹಕ್ಕು ನಿಯಮಗಳು ಇದರಲ್ಲಿ ಮುಖ್ಯ ಮಾಹಿತಿ ಆಯುಕ್ತರು, ಕೇಂದ್ರ ಮಾಹಿತಿ ಆಯೋಗದ ಮಾಹಿತಿ ಆಯುಕ್ತರು, ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ರಾಜ್ಯ ಮಾಹಿತಿ ಆಯೋಗದ ರಾಜ್ಯ ಮಾಹಿತಿ ಆಯುಕ್ತರ ಸೇವೆ ಯಾವುದೇ ಸಂಬಳ ಭತ್ಯೆ ಇತರ ನಿಯಮಗಳ ಅಧಿನಿಯಮಗಳನ್ನು ಒಳಗೊಂಡಿರತಕ್ಕಂಥ ನಿಯಮ ಆಗಿದೆ. ಇನ್ನು 2019 ಅಧಿಸೂಚನೆಯ ಪ್ರಕಾರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯ ಮಾಹಿತಿ ಆಯುಕ್ತರ ಅಧಿಕಾರದ ಅವಧಿಯನ್ನು 3 ವರ್ಷಗಳಿಗೆ ನಿಗದಿಪಡಿಸಿದೆ ಮತ್ತು ನಿಯಮಗಳಲ್ಲಿ ಯಾವುದೇ ನಿಬಂಧನೆಗಳನ್ನು ಮಾಡದಿರತಕ್ಕಂಥ ಸೇವೆಯ ಷರತ್ತುಗಳನ್ನು ನಿರ್ಧರಿಸುವ ವಿವೇಚನೆಯನ್ನು ಸರ್ಕಾರಕ್ಕೆ ನೀಡಿತು. ಇನ್ನು ಮುಖ್ಯ ಮಾಹಿತಿ ಆಯುಕ್ತರ ವೇತನವನ್ನು 2.5 ಲಕ್ಷ ಮತ್ತು ಮಾಹಿತಿ ಆಯುಕ್ತರ ವೇತನ 2.5 ಲಕ್ಷ ಅಂತೇಳಿ ಇದು ನಿಗದಿ ಮಾಡಿದೆ. 9ನೇ ಪ್ರಶ್ನೆ, 2019 ವಿಜಯ್ ಹಜಾರೆ ಟ್ರೋಫಿ ಗೆದ್ದಂಥ ತಂಡ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಕರ್ನಾಟಕ. ವಿಜಯ್ ಹಜಾರೆ ಟ್ರೋಫಿ ಏಕದಿನ ಟೂರ್ನಮೆಂಟ್ನಲ್ಲಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಮಳೆ ಬಾಧಿತ ಫೈನಲ್ ಪಂದ್ಯದಲ್ಲಿ ತಮಿಳುನಾಡು ತಂಡವನ್ನು VJD ನಿಯಮದ ಅನ್ವಯ 60 ರನ್ಗಳ ಅಂತರದಿಂದ ಕರ್ನಾಟಕ ಮಣಿಸಿ 4ನೇ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿಯನ್ನು ಗೆಲ್ತು.
ಇನ್ನು ಇದರೊಂದಿಗೆ ವಿಜಯ್ ಹಜಾರೆ ಟ್ರೋಫಿನಲ್ಲಿ ಫೈನಲ್ಗೆ ಪ್ರವೇಶಿಸಿದ ಎಲ್ಲ 4 ಬಾರಿ ಈ ಪ್ರಶಸ್ತಿ ಗೆದ್ದ ಸಾಧನೆ ಕರ್ನಾಟಕ ಮಾಡಿದಂಗಾಯಿತು. ಇನ್ನು ಕರ್ನಾಟಕ ಕೊನೆಯ ಬಾರಿಗೆ 2017-18 ಸಾಲಿನಲ್ಲಿ ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಿತ್ತು. ಇನ್ನು 5 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿರ್ತಕ್ಕಂಥ ತಂಡ ಯಾವುದು ಅಂತಂದರೆ ಅದು ತಮಿಳುನಾಡು ಆಯಿತು. ಇನ್ನು ಈ ಪಂದ್ಯದ ಫೈನಲ್ ಪಂದ್ಯದಲ್ಲಿ ಅಭಿಮನ್ಯು ಮಿಥುನ್ ಕರ್ನಾಟಕದವರು ಹ್ಯಾಟ್ರಿಕ್ ವಿಕೆಟನ್ನು ಪಡೆದಂಥವರಾಗಿದ್ದಾರೆ. 10ನೇ ಪ್ರಶ್ನೆ, ಸಣ್ಣ ಹಿಡುವಳಿದಾರ ರೈತರು ತಮ್ಮ ಉತ್ಪಾದನಾ ವ್ಯವಸ್ಥೆಗಳ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಭಾರತ ಸರ್ಕಾರ ಮತ್ತು ವಿಶ್ವಬ್ಯಾಂಕ್ನೊಂದಿಗೆ 165 ಮಿಲಿಯನ್ ಅಮೆರಿಕನ್ ಡಾಲರ್ ಸಾಲ ಒಪ್ಪಂದಕ್ಕೆ ಯಾವ ರಾಜ್ಯ ಸಹಿ ಹಾಕಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಒಡಿಸ್ಸಾ ರಾಜ್ಯ. ಒಡಿಸ್ಸಾದ 125,000 ಸಣ್ಣ ಹಿಡುವಳಿದಾರರ ರೈತರಿಗೆ ಹವಾಮಾನ ಸ್ಥಿತಿಸ್ಥಾಪಕ ಕೃಷಿಯನ್ನು ಬೆಂಬಲಿಸಲು ಭಾರತ ಸರ್ಕಾರ ಮತ್ತು ಒಡಿಸ್ಸಾ ರಾಜ್ಯ ಸರ್ಕಾರದೊಂದಿಗೆ ವಿಶ್ವಬ್ಯಾಂಕ್ 165 ಮಿಲಿಯನ್ US ಡಾಲರ್ ಸಾಲ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಸಣ್ಣ ಹಿಡುವಳಿದಾರರ ರೈತರು ತಮ್ಮ ಉತ್ಪಾದನಾ ವ್ಯವಸ್ಥೆಗಳ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದರ ಜೊತೆಗೆ ಹೆಚ್ಚಿನ ಆದಾಯಕ್ಕಾಗಿ ತಮ್ಮ ಉತ್ಪನ್ನಗಳ ಮಾರಾಟವನ್ನು ವೈವಿಧ್ಯಗೊಳಿಸಲು ಮತ್ತು ಸುಧಾರಿಸಲು ಈ ಯೋಜನೆ ಉದ್ದೇಶಿಸಿದೆ. ಇನ್ನು ಈ ಯೋಜನೆ ಒಡಿಸ್ಸಾದ 15 ಜಿಲ್ಲೆಗಳಿಂದ ಸುಮಾರು 125,000 ಸಣ್ಣ ಹಿಡುವಳಿದಾರ ರೈತ ಕುಟುಂಬಗಳಿಗೆ ಮತ್ತು ಅವರ 128,000 ಹೆಕ್ಟರ್ ಕೃಷಿ ಭೂಮಿಯನ್ನು ನಿರ್ವಹಣೆ ಮಾಡತಕ್ಕಂಥ ಕೆಲಸ ಇದಾಗುತ್ತೆ. 11ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಜಿಲ್ಲೆ ಗುಜರಾತ್ನ ಮೊದಲ ಸೀಮೆಣ್ಣೆ ಮುಕ್ತ ಜಿಲ್ಲೆ ಆಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಗಾಂಧಿನಗರ. ಗುಜರಾತ್ನ ಗಾಂಧಿನಗರ ಜಿಲ್ಲೆ ರಾಜ್ಯದ ಮೊದಲ ಸೀಮೆಣ್ಣೆ ಮುಕ್ತ ಜಿಲ್ಲೆಯಾಗಿದೆ. ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಗಾಂಧಿನಗರ ಜಿಲ್ಲೆಯ ಮಹಿಳಾ ಫಲಾನುಭವಿಗಳಿಗೆ 1,000 LPG ಸಂಪರ್ಕವನ್ನು ಮಂಜೂರು ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂಥ ಅಮಿತ್ ಶಾ ಅವರು ಉಜ್ವಲ ಯೋಜನೆಯಡಿ ಗ್ರಾಮೀಣ ಮಹಿಳೆಯರಿಗೆ ಅಡುಗೆ ಅನಿಲ ಸಂಪರ್ಕವನ್ನು ನೀಡಲಾಗಿದೆ. 75,000 ಹೆಚ್ಚು ಫಲಾನುಭವಿಗಳನ್ನು ಒಳಗೊಂಡ 6.13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ONGC ಈ ಯೋಜನೆಯನ್ನು ಪೂರ್ಣಗೊಳಿಸಿದೆ. 12ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು 2019 ಡಿಜಿಟನ್ ಮಿಷನ್ ಫಿನ್ಟೆಕ್ ಪ್ರಶಸ್ತಿಯನ್ನು ಗೆದ್ದಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಭಾರತ್ ಪೇ. ದೆಹಲಿಯಲ್ಲಿ ನಡೆದ ಮೀಟಿವೈ ಸ್ಮಾರ್ಟ್ ಆ್ಯಪ್ ಶೃಂಗಸಭೆ 2019 ಉದಯೋನ್ಮುಖ ತಂತ್ರಜ್ಞಾನದ ಮೂಲಕ ಡಿಜಿಟಲ್ ಪಾವತಿಗಳಲ್ಲಿ ಹೊಸತನಕ್ಕಾಗಿ ಭಾರತ್ ಪೇ 2019-20 ಡಿಜಿಥಾನ್ ಮಿಷನ್ ಫಿನ್ಟೆಕ್ ಪ್ರಶಸ್ತಿಯನ್ನು ಗೆದ್ದಿದೆ. ಭಾರತದಲ್ಲಿ ಡಿಜಿಟಲ್ ಪಾವತಿಯನ್ನು ಉತ್ತೇಜಿಸುವ ಉದ್ದೇಶವನ್ನು ಈ ಪ್ರಶಸ್ತಿ ಹೊಂದಿದೆ. ಈ ಪ್ರಶಸ್ತಿಯನ್ನು ಕೇಂದ್ರ ಸಂವಹನ ಎಲೆಕ್ಟ್ರಾನಿಕ್ ಮತ್ತು IT ಹಾಗೂ ಕಾನೂನು ಸಚಿವರಾದಂಥ ರವಿಶಂಕರ್ ಪ್ರಸಾದ್ ಅವರು ಪ್ರದಾನ ಮಾಡಿದರು. ಭಾರತೀಯ ಡಿಜಿಟಲ್ ಪಾವತಿ ಪರಿಹಾರಗಳನ್ನು ಉತ್ತೇಜಿಸುವಲ್ಲಿನ ಪ್ರಸ್ತುತತೆ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳು ಮತ್ತು ಅವರ ಸಾಲ ನೀಡುವ ಉತ್ಪನ್ನಗಳ ಪ್ರಸ್ತುತತೆ ಕುರಿತು ವಿಜೇತರು ಸಮಿತಿಯಿಂದ ಮೌಲ್ಯಮಾಪನ ಮಾಡಲ್ಪಡ್ತಾರೆ. ಇದರಲ್ಲಿ ಇನ್ನು ಭಾರತ್ ಪೇ ಭಾರತಾದ್ಯಂತ ಅತಿದೊಡ್ಡ ವ್ಯಾಪಾರ ಫಿನ್ಟೆಕ್ ಕಂಪನಿಯಾಗಿದೆ. ಇನ್ನು ಪ್ರಾರಂಭವಾದ ಮೊದಲ ವರ್ಷದಲ್ಲಿಯೇ ಈ ಕಂಪನಿ 20 ಲಕ್ಷಕ್ಕೂ ಹೆಚ್ಚು ವ್ಯಾಪಾರಿಗಳ ಜಾಲವನ್ನು ಸ್ಥಾಪನೆ ಮಾಡ್ತಿದ್ದು ಇದು ಒಂದು QR ಕೋಡು ಸಾಲ ಮತ್ತು ಠೇವಣಿಗಳ ಮೂಲಕ ಉಚಿತ UPI ಪಾವತಿಗಳೊಂದಿಗೆ ವ್ಯಾಪಾರಿ ಸಮುದಾಯಕ್ಕೆ ತನ್ನ ಬೆಂಬಲವನ್ನು ಸೂಚಿಸ್ತಕ್ಕಂಥ ಒಂದು ಆ್ಯಪ್ ಅಥವಾ ಸಾಫ್ಟ್ವೇರ್ ಇದು ಆಗಿದೆ. 13ನೇ ಪ್ರಶ್ನೆ, ಮುಖ್ಯಮಂತ್ರಿ ಕನ್ಯಾ ಸುಮಂಗಲ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು 25 ಅಕ್ಟೋಬರ್ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಕನ್ಯಾ ಸುಮಂಗಲ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ಅವರು ಅದೇ ರೀತಿ ಕನ್ಯಾ ಸುಮಂಗಲ ವೆಬ್ ಪೋರ್ಟಲ್ ಅನ್ನು ಸಹ ಬಿಡುಗಡೆ ಗೊಳಿಸಿದ್ರು. ಇನ್ನು ಮುಖ್ಯಮಂತ್ರಿ ಕನ್ಯಾ ಸುಮಂಗಲ ಯೋಜನೆ ಹೆಣ್ಣು ಮಗುವನ್ನು ಸಬಲೀಕರಣಗೊಳಿಸತಕ್ಕಂಥ ಗುರಿಯನ್ನು ಹೊಂದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿ ಬಚಾವ್ ಭೇಟಿ ಪಡೆಯೋರವರು ಅದನ್ನು ನಿಗದಿಪಡಿಸಿದಂಥ ಗುರಿಯನ್ನು ಸಾಧಿಸಲು ರಾಜ್ಯ ಸರ್ಕಾರದ ಈ ಯೋಜನೆ ಸಹಾಯ ಮಾಡುತ್ತೆ. ಇನ್ನು ಮುಖ್ಯಮಂತ್ರಿ ಕನ್ಯಾ ಸುಮಂಗಲ ಯೋಜನೆ ಅಡಿಯಲ್ಲಿ ಹೆಣ್ಣು ಮಗು ಜನಿಸಿದ ಪ್ರತಿ ಕುಟುಂಬಕ್ಕೆ 15,000 ನಗದನ್ನು ನೀಡಲಾಗುತ್ತೆ. ರಾಜ್ಯ ಸರ್ಕಾರ ನೋಂದಾಯಿತ ಹುಡುಗಿಯರ ಖಾತೆಗೆ ಹಂತ ಹಂತವಾಗಿ ಹಣವನ್ನು ವರ್ಗಾವಣೆಗೆ ನಿರ್ದೇಶನ ಮಾಡುತ್ತೆ. ಈ ಹಂತಗಳು ಯಾವ್ಯಾವು ಅಂತಂದರೆ, ಆ ಮಗು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಾಗ, 1ನೇ ತರಗತಿ, 5ನೇ ತರಗತಿ, 9ನೇ ತರಗತಿಯಲ್ಲಿ ಪ್ರವೇಶ ಪಡೆದಾಗ, ಅದೇ ರೀತಿ ಪದವಿ ಸೇರಿದಾಗ ಮುಂತಾದ ಸಾಧನೆಗಳನ್ನು ಪೂರ್ಣಗೊಳಿಸಿದಾಗ ಈ ಹಣವನ್ನು ವರ್ಗಾವಣೆ ಮಾಡುತ್ತೆ. 14ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಇತ್ತೀಚೆಗೆ ಪೆಟ್ರೋಲ್ ಪಂಪ್ಗಳನ್ನು ಸ್ಥಾಪಿಸುವ ಮಾನದಂಡಗಳನ್ನು ಸಡಿಲಿಸಿತು. ಮಾನದಂಡಗಳ ಪ್ರಕಾರ ಯಾವ ಕಂಪನಿಗಳಿಗೆ ಪೆಟ್ರೋಲ್ ಪಂಪ್ಗಳನ್ನು ಚಲಾಯಿಸಲು ಅನುಮತಿ ನೀಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ತೈಲೇತರ ಕಂಪನಿಗಳು, ನಾನ್ ಆಯಿಲ್ ಕಂಪನೀಸ್ ಅಂತೇಳಿ.
ತೈಲರಹಿತ ಕಂಪನಿಗಳು ವ್ಯಾಪಾರದಲ್ಲಿ ತೊಡಗಿಕೊಳ್ಳಲು ಅನುವು ಮಾಡಿಕೊಡ್ತಕ್ಕಂಥ ಪೆಟ್ರೋಲ್ ಪಂಪ್ಗಳನ್ನು ಸ್ಥಾಪಿಸಲು ಸರ್ಕಾರದ ನಿಯಮ ಸಡಿಲಗೊಂಡಿದೆ. ಈ ಕ್ರಮ ಖಾಸಗಿ ಮತ್ತು ವಿದೇಶಿ ಸಂಸ್ಥೆಗಳಿಗೆ ಇಂಧನ ಚಿಲ್ಲರೆ ವ್ಯಾಪಾರ ಕ್ಷೇತ್ರಕ್ಕೆ ಪ್ರವೇಶಿಸಲು ಸಹಾಯ ಮಾಡುತ್ತೆ. ಮಾರುಕಟ್ಟೆ ಸಾರಿಗೆ ಇಂಧನಗಳಿಗೆ ಅಧಿಕಾರ ನೀಡತಕ್ಕಂಥ ಮಾರ್ಗಸೂಚಿಗಳ ಪರಿಶೀಲನೆಗೆ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ನಿನ್ನೆ ಅನುಮೋದನೆ ನೀಡಿತು. ಇನ್ನು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡದಂಥ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್, ನಿವ್ವಳ ಮೌಲ್ಯದ 250 ಕೋಟಿ ರೂಪಾಯಿ ಹೊಂದಿರತಕ್ಕಂಥ ಕಂಪನಿಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ಮಾಡಲು ಅವಕಾಶ ನೀಡಲಾಗುತ್ತೆ ಅಂತ ಹೇಳಿದ್ರು. ಇನ್ನು ಈ ಕಾರ್ಯಾಚರಣೆ ಪ್ರಾರಂಭವಾದ 3 ವರ್ಷಗಳಲ್ಲಿ ಸಿಎನ್ಜಿ, ಎಲ್ಎನ್ಜಿ, ಜೈವಿಕ ಇಂಧನ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ನಂತಹ ಕನಿಷ್ಠ ಒಂದು ಹೊಸ ಪೀಳಿಗೆಯ ಪರ್ಯಾಯ ಇಂಧನವನ್ನು ಮಾರಾಟ ಮಾಡಲು ಸೌಲಭ್ಯಗಳನ್ನು ಸ್ಥಾಪಿಸುವ ಷರತ್ತಿಗೆ ಕಂಪನಿಗಳು ಒಳಪಟ್ಟಿರ್ತವೆ. ಇನ್ನು ಚಿಲ್ಲರೆ ವ್ಯಾಪಾರಿ ಕಂಪನಿ 5 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶದ ಒಟ್ಟು ಮಳಿಗೆಯಲ್ಲಿ 5% ಅಂದರೆ ಗ್ರಾಮೀಣ ಪ್ರದೇಶದಲ್ಲೇ ಸ್ಥಾಪನೆ ಮಾಡಬೇಕಾಗಿರುತ್ತೆ ಅಂತ ಅವರು ಹೇಳಿದ್ರು. ಇನ್ನು ಹೊಸ ನೀತಿ ಹೆಚ್ಚಿನ ಹೂಡಿಕೆಯನ್ನು ತರುತ್ತೆ ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಉತ್ತೇಜನ ನೀಡುತ್ತೆ ಅಂತ ಹೇಳಿದ್ರು. ಇದು ಈ ಕ್ಷೇತ್ರದಲ್ಲಿ ನೇರ ಮತ್ತು ಪರೋಕ್ಷ ಉದ್ಯೋಗವನ್ನು ಹೆಚ್ಚಿಸಲಿಕ್ಕೆ ಇದು ಕಾರಣ ಆಗುತ್ತೆ ಅಂತ ಅವರು ಹೇಳಿದ್ರು. ಸ್ನೇಹಿತರೆ, ಇಂದಿನ ರಸಪ್ರಶ್ನೆ ಮೊದಲನೇ ಪ್ರಶ್ನೆ, ಲಡಾಖ್ನ ಹೊಸ ಲೆಫ್ಟಿನೆಂಟ್ ಗವರ್ನರ್ ಆಗಿ ಯಾರನ್ನ ನೇಮಕ ಮಾಡಲಾಗಿದೆ? ಇನ್ನು ಎರಡನೇ ಪ್ರಶ್ನೆ, ಕ್ರಿಕೆಟ್ನ ಎಲ್ಲ ಸ್ವರೂಪಗಳಲ್ಲಿ ಅಗ್ರ 10 ಪಟ್ಟಿಗೆ ಅಂದರೆ ಟಾಪ್ 10 ಪಟ್ಟಿಗೆ ಪ್ರವೇಶಿಸಿದ 3ನೇ ಭಾರತೀಯ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಆದರೆ ಉಳಿದ 2 ಆಟಗಾರರು ಯಾರು? ಸ್ನೇಹಿತರೆ, 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಇಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.